ಜಾಸ್ತಿ ನಂದು ಹೊಂದಿಸಿ ಬರೀ ಸಿನಿಮಾ ಬರ್ತಾ ಇದೆ, ರಿಲೀಸ್ ಯಾವಾಗ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ ಅಂತ ಸಿಕ್ಕಾಪಟ್ಟೆ ಮಾತಾಡಿದ್ವಿ. ಈಗ ಹೊಂದಿಸಿ ಬರೀರಿ ಬಗ್ಗೆ ಒಂದೆರಡು ಸಾಲು. ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದ, ಜೊತೆಗೆ ಬಂದು ನಿಂತಿದ್ದೀರಾ, ಹಾಗೂ ಅಶ್ವಿನಿ ಮೇಡಮ್ ಬಂದು ಹೋದರು, ಥ್ಯಾಂಕ್ ಯು ಸೋ ಮಚ್ ಅವರಿಗೂ ಕೂಡ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಈ ಥರ ಟ್ರೇಲರ್ ಲಾಂಚಲ್ಲಿ ಈ ಥರ ಅಫಿಷಿಯಲಾಗಿ ಒಂದು ತುಂಬ ನರ್ವಸ್ನೆಸ್ ಆಗ್ತದೆ, ಬಾಯಿ ಒಣಗ್ತಿದೆ, ಆವಾಗಲೇ ಅದಕ್ಕೆ ಸ್ವಲ್ಪ ನೀರು ಕುಡಿದೆ. ಖುಷಿ ಇದೆ ಹೌದು, ತುಂಬ ಮಿಕ್ಸ್ಡ್ ಎಮೋಷನ್ಸ್ ಆಗ್ತಿದೆ, ಒಂಥರ ಭಾವನೆಗಳ ಜಟ್ಟ ಜಟ್ಟಿ ನಡೀತಾ ಇದೆ ಒಳಗಡೆ. ಒಂದು ತುಂಬ ಖುಷಿ ಆಗ್ತಿದೆ, ನಮ್ಮ ಇಷ್ಟು ವರ್ಷದ ಒಂದು ಲೇಬರ್ ಆಫ್ ಲವ್ ಜಗನ್ ಅವರ ಪರಿಶ್ರಮ, ನಮ್ಮೆಲ್ರಿಗಿಂತ ಜಾಸ್ತಿ ಆಫ್ಕೋರ್ಸ್ ಅವರ ಪರಿಶ್ರಮ, ಕೊನೆಗೂ ಜಗತ್ನ ನೋಡುವಂಥ ಸಮಯ ಈಗ. ನಮ್ಮ ನಮ್ಮ ಕೂಸು ನಿಮ್ಮ ಮಡ್ಲಿಗೆ ಹಾಕ್ತಿದ್ದೀವಿ, ನೀವೆಲ್ಲ ಅಷ್ಟೇ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಪ್ರೀತಿಯಿಂದ ಅದನ್ನ ಅಕ್ಸೆಪ್ಟ್ ಮಾಡ್ಕೋತೀರಾ ಅನ್ಕೋತೀನಿ. ಹಾಗೆ ಒಂದು ಚಿಕ್ಕ ಬೇಜಾರು ಕೂಡ ಇದೆ. ನಾವು ಇವರೆಲ್ಲ ಹೇಳ್ದಂಗೆ ಇಷ್ಟು ವರ್ಷ ನಾವೆಲ್ಲರೂ ತುಂಬ ಒಟ್ಟಿಗೆ, ಮೋರ್ ದನ್ ಫ್ರೆಂಡ್ಸ್, ಒಟ್ಟಿಗೆ ಟ್ರಾವೆಲ್ ಮಾಡಿದ್ದೀವಿ. ಇನ್ನು ಮುಂದೆ ಎಲ್ಲೋ ಹೊಂದಿಸಿ ಬರೀರಿ ಅನ್ನೋ ಕಾರಣ ಅದಕ್ಕೆ ಈ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ನಾವು ಮತ್ತೆ ಮೀಟ್ ಮಾಡಲ್ವೇನೋ ಅನ್ನೋ ಒಂದು ಬೇಜಾರು ಕೂಡ ಇದೆ. ಬಟ್ ಓಕೆ, ನನ್ನ ಪಾತ್ರ ಹೇಳಿದ ಹಾಗೆ ಬದುಕು ಬಂದಂತೆ ಸ್ವೀಕರಿಸಬೇಕು. ಸೊ ಸ್ವೀಕರಿಸಬೇಕು ಅದನ್ನು. ತುಂಬ ಒಂದು ಪ್ರಬುದ್ಧತೆ ಹೊಂದಿರುವಂಥ ಪಾತ್ರ, ಸರಳ ಜೀವಿ, ಸ್ವಾವಲಂಬಿ, ಬದುಕಿನ ಎಲ್ಲ ದ್ವಂದ್ವಗಳನ್ನು ಸಮಚಿತ್ತದಿಂದ ನೋಡುವಂಥ ಪಾತ್ರ ಪಲ್ಲವಿ ಕ್ಯಾರೆಕ್ಟರು. ಹಾಗೂ ಮಿತ ಭಾಷೆ, ತುಂಬ ಕಡಿಮೆ ಮಾತಾಡ್ತಾಳೆ. ಆದರೆ ನೀವು ಸಿನಿಮಾ ಥಿಯೇಟರಿಂದ ಆಚೆ ಹೋಗುವಾಗ ನಿಮ್ಮೆಲ್ಲರ ತಲೆಯಲ್ಲಿ ಪಲ್ಲವಿ ತುಂಬ ಮಾತಾಡ್ತಾಳೆ ಅಂತ ನನಗೆ ಅನಿಸುತ್ತೆ. ಇದಿಷ್ಟು ನನ್ನ ಪಾತ್ರದ ಬಗ್ಗೆ. ಇಡೀ ಹೊಂದಿಸಿ ಬರೆಯಿರಿ ಚಿತ್ರದ ಸಾರಾಂಶ ಹಾಗೂ ಪಲ್ಲವಿಯ ಬದುಕು ಬಂದಂತೆ ಸ್ವೀಕರಿಸು, ಬದುಕಿಸು ಮನೆ ಅನ್ನೋ ಒಂದು ಫಿಲಾಸಫಿ ಏನಿದೆ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.